ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಟಿಎಂ ಸರ್ಕಾರಕ್ಕೆ ಎಟಿಎಂ ಸರ್ಕಾರ ಸಿಟ್ಟಿಂಗ್ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಟಿಎಂ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೋ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಪೇಟಿಎಂ ಸರ್ಕಾರ ಏನಾಗಿದೆ, ಸುಮಾರು 100 ಕೋಟಿಗೂ ಮೇಲೆ ಏನು ಕಾಂಟ್ರಾಕ್ಟ್ಗಳಂತ ತಗೊಂಡಿರ್ತಕ್ಕಂಥ ಕಮಿಷನ್ ಸಿಕ್ಕಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಯಾವುದೇ ಆಧಾರ ಇಲ್ಲದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 40% ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇವತ್ತು 100 ಕೋಟಿ ಹಣ ಸಿಕ್ಕಿದೆ, ಅದು ಯಾರ್ದು ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ನಮಗೆ ನೋಡಿಸ್ಕೊಡ್ಬೇಕು.
ಇವತ್ತು ಅವರದೇ ಅಧಿಕಾರದಲ್ಲಿ ಗುತ್ತಿಗೆ ಸಹಕಾರ ಸಂಘದ ಅಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕುಣಿದ್ರು. ಇವತ್ತು ಅವರೇ ಈಚೆ ಕಡೆ ಬಂದು ಗುತ್ತಿಗೆ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರ ಮನೆಯಲ್ಲಿ 47 ಕೋಟಿ, ಬೇರೆ ಬೇರೆಯವರ ಹತ್ರ ಹತ್ತತ್ರ 106 ಕೋಟಿಗಳು ಸಿಕ್ಕಿ ಇವತ್ತು ರೈತರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ ಇರ್ತೀರಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಪೇಟಿಎಂ ಸರ್ಕಾರ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಎಲ್ಲರಿಗೂ ಅನ್ಯಾಯ ಮಾಡಿ ಕಮಿಷನ್ ಅನ್ನು ತಗೊಂಡು 5 ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗೆ ಹಣ ಕೊಡ್ಸಂತ ಕಳ್ಸಂತ ಕೆಲಸ ಏನು ಈ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೂ ನಿಜಕ್ಕೂ ಅವರಿಗೆ ನಾಚಿಕೆ ಆಗಬೇಕು. ಅವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದೇ ಇದ್ರೆ ಇವತ್ತು 106 ಕೋಟಿ ಹಣ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನತೆಯನ್ನ ಕ್ಷಮೆ ಕೇಳಿ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ಮತದಾರ ಬಂಧುಗಳ ಪರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ರೈತರನ್ನ ಒಕ್ಕಲೆಬ್ಸಂತ ಕೆಲಸ ಮಾಡ್ತಾ ಇದೆ. ಎಲ್ಲ ಕಡೆ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿಂದ ಸುಮಾರು 24 ಮರ್ಡರ್ ಆಗಿದೆ. ಇಲ್ಲಿ ಒಂದು ಜಾತಿಯ ಎಸ್ ಟಿ ಪಿ ಅವ್ರನ್ನ ಪಿ ಎಫ್ ಐನವ್ರ ಓಲೈಸೋದಕ್ಕೋಸ್ಕರ ಕೋಲಾರ ಕ್ಲಾಕ್ ಟವರ್ ಅಲ್ಲಿ ತಲ್ವಾರ್ ದ್ವಾರ್ಬಾಕ್ಲನ್ನ ನಿರ್ಮಿಸಿರ್ತಕ್ಕಂಥವ್ದು ಬಂಗಾರ ಪಟ್ಟೆಯಲ್ಲಿ ಮಿನಿ ಕ್ಲಾಕ್ ಟವರ್ನ ಒಂದು ಮಾಡೋದು ಕೊಟ್ಟಿರ್ತಕ್ಕಂಥವ್ದು ಶಿವಮೊಗ್ಗದಲ್ಲಿ ತಲ್ವಾರ್ಗಳನ್ನು ಹಾಕಿರ್ತಕ್ಕಂಥವ್ದು ಕಲ್ಲು ತೂರಾಟ ಮಾಡ್ತಾ ಇರ್ತಕ್ಕಂಥವ್ದು ಎಲ್ಲ ಕಡೆ ಇವ್ರದ್ದು ಅಂತರ್ಗಂಗೆ ಬೆಟ್ಟದಲ್ಲಿ ಪಾಕಿಸ್ತಾನ ಬಾವುಟ ನಾರಿಸಿರ್ತಕ್ಕಂಥವ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಮೊದಲಿಂದನೇ ಹೇಳ್ತಾ ಇದ್ರೆ ಇವರು ಪಾಕಿಸ್ತಾನಿ ಏಜೆಂಟು, ತಾಲಿಬಾನ್ ಏಜೆಂಟು ಅಂತ ಹೇಳ್ಬಿಟ್ಟು ಹೇಳಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಚೈನಾದವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರೆ ಇದ ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಯಾರು ದೇಶ ವಿರೋಧಿ ಚಟುವಟಿಕೆಗಳು ನಡೆಸ್ತಾ ಇರ್ತಕ್ಕಂಥ ಉಗ್ರಗಾಮಿಗಳ ಜೊತೆಯಲ್ಲಿ ಇವರು ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ದು, ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ದು ಚಿಂತಾಮಣಿಯಲ್ಲಿ ಮುಳ್ಳೆ ಅಂತೇಳಿ ನಗರಸಭೆ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರ್ತಕ್ಕಂಥವ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಸರ್ಕಾರ ಜಾಸ್ತಿ ದಿನ ಇರಲ್ಲ, ಇವರು ರೈತರಿಗೆ ನಾವು ನಿಮ್ಗೆ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಹೇಳಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1.5 ಲಕ್ಷ ಏನು ಪಂಪ್ಸೆಟ್ಗಳಿಗೆ ಕರೆಂಟ್ ಕೊಡಬೇಕಾಗಿರೋದನ್ನ ಪೆಂಡಿಂಗ್ ಇಟ್ಕೊಂಡು ಇವತ್ತು ದಿನಕ್ಕೆ 2 ಅವರ್ ಕರೆಂಟ್ ಕೊಟ್ಟು ರೈತರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತೇನು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ರೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ರೈತರ ವಿರೋಧಿ ಸರ್ಕಾರ, ಇವತ್ತು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಕೂಡಲೇ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ CM ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯ ಜನತೆನ ಕ್ಷಮೆ ಕೇಳಬೇಕು. ಇವತ್ತು ರೈತರ ಮೇಲೆ ಅಮಾಯಕರ ಮೇಲೆ ಆಗ್ತಾ ಇರ್ತಕ್ಕಂಥ ಕೇಸ್ಗಳನ್ನು ಹಿಂಪಡಿಬೇಕು. ಆ ನಿಟ್ಟಿನಲ್ಲಿ ಇದನ್ನು ಕೂಡಲೇ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ ಅಂತ ಹೇಳಿ ಇವತ್ತು ಏನು ಈ ಹೋರಾಟಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ, ಮುಖಂಡರುಗಳಿಗೂ, ಮಾಧ್ಯಮದವರಿಗೂ ನಾನು ಒಂದ್ಸೆ ನನ್ನ ಮಾತನ್ನು